ಅಭೂತಪೂರ್ವ ರೋಡ್ ಶೋ, ಕಾಶಿ ವಿಶ್ವನಾಥನ ದರ್ಶನ ಬಳಿಕ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇಂದು ಎನ್ಡಿಎ ಕೂಟದ ಶಕ್ತಿ ಪ್ರದರ್ಶನಕ್ಕೂ ವೇದಿಕೆಯಾಗಿತ್ತು. ಇಂದು ಕೂಡ ಕಾಶಿ ಕೇಸರಿಮಯ ಆಗಿತ್ತು. ಎರಡು ದಿನಗಳ ಭರ್ಜರಿ ಶಕ್ತಿ ಪ್ರದರ್ಶನದ ನಂತರ ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೆಳಗ್ಗೆ 11:44 ಉಮೇದುವಾರಿಕೆಗೆ ಸಂಬಂಧಿಸಿದ ದಾಖಲಾತಿ ಸಲ್ಲಿಸಿದ್ರು. ಇದಕ್ಕೂ ಮೊದಲು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು. ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಮೋದಿ ನಾಮಪತ್ರ ಸಲ್ಲಿಕೆ ಎನ್ಡಿಎ ಮೈತ್ರಿಕೂಟದ ಬಲ ಪ್ರದರ್ಶನಕ್ಕೂ ವೇದಿಕೆಯಾಗಿತ್ತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಶಿವಸೇನಾ ಮುಖ್ಯಸ್ಥ ಉದ್ದವ್ ಠಾಕ್ರೆ, ಬಿಹಾರ ಸಿಎಂ ನಿತೀಶ್ ಕುಮಾರ್, ಎಐಎಡಿಎಂಕೆ ನಾಯಕರು ಸೇರಿದಂತೆ ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಮತ್ತು ಈಶಾನ್ಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಾಯಕರು ಹಾಜರಿದ್ರು. ಬಿಜೆಪಿಯ ಕೇಂದ್ರ ಸಚಿವರು ಇದ್ರು. ಬೆಳಗ್ಗೆ ಎನ್ಡಿಎ ನಾಯಕರು ವಾರಣಾಸಿಯಲ್ಲಿ ಉಪಹಾರ ಚರ್ಚೆ ಕೂಡ ನಡೆಸಿದ್ರು. ಈ ವೇಳೆ ಪ್ರಧಾನಿ ಮೋದಿ ಅವರು ಅಕಾಲಿದಳ ಮುಖಂಡ ಮತ್ತು ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಪ್ರಕಾಶ್ ಸಿಂಗ್ ಬಾದಲ್ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡಿದ್ದು ವಿಶೇಷವಾಗಿತ್ತು. ಇದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಭಾಷಣ ಮಾಡಿದ ಮೋದಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ರು. ಕಾಶಿಯ ಎಲ್ಲಾ ಕಾರ್ಯಕರ್ತನೂ ಮೋದಿಯೇ. ದೇಶವನ್ನ ಪ್ರಗತಿಯತ್ತ ಮುನ್ನಡೆಸೋದು ನಮ್ಮ ಧ್ಯೇಯ. ಹೊಸ ತಲೆಮಾರಿನ ಮತದಾರರಿಗೆ ಮತದಾನಕ್ಕೆ ಪ್ರೇರಣೆ ಕೊಡಿ ಎಂದು ಸಲಹೆ ನೀಡಿದ್ರು. ಇದು ಐತಿಹಾಸಿಕ ಚುನಾವಣೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಆಡಳಿತ ಪರವಾದ ಅಲೆ ಕಂಡು ಬರ್ತಿದೆ. ಅವರಿಗೆ ದೇಶದಲ್ಲಿ ಮೋದಿ ಸರ್ಕಾರ ಬೇಕಿದೆ ಅಂದ್ರು. ಇಸ್ ಪಾರ್ಟಿ ಸೇ ಕೌನ್ ಉಮೇದ್ವಾರ ಹೇ ಯೇ ಹೇ ವೋ ನಹೀ ಹೇ ಫಲಾನಾ ನಹೀ ಹೇ ಡಿಕನಾ ನಹೀ ಹೇ ವೋ ಲಂಬಾ ಹೇ ವೋ ಕಾಲಾ ಹೇ ವೋ ಗೋರಾ ಹೇ ವೋ ಟೇಡಾ ಹೇ ವೋ ಮೇಡಾ ಹೇ ಕೃಪಾ ಕರ್ಕೆ ಐಸಿ ಚರ್ಚಾ ಮತ್ ಕರೇ ಬಿಲ್ಕುಲ್ ಮತ್ ಕರೇ ಹರ್ ಉಮೇದ್ವಾರ ಸಮ್ಮಾನೀಯ ಹೇ ಹರ್ ಉಮೇದ್ವಾರ ಆದರಣೀಯ ಹೇ ವೋ ಭಿ ಲೋಕತಂತ್ರ ಕೋ ಮಜಬೂತ್ ಬನಾನೆ ಕೆ ಲಿಯೆ ಮೈದಾನ್ ಮೇ ಆಯಾ ವೋ ಹಮಾರಾ ದುಶ್ಮನ್ ನಹೀ ಹೇ ಮೈ ಭಿ ಬುಧ ಕಾ ಕಾರ್ಯಕರ್ತ ರಹಾ ಹೂ ಮುಜೆ ಭಿ ದೀವಾರೋ ಪರ್ ಪೋಸ್ಟರ್ ಲಗಾನೆ ಕಾ ಸೌಭಾಗ್ಯ ಮಿಲಾ ಮುಜೆ ಭಿ ದೀವಾರೋ ಪರ್ ಜಬ್ ದಿಯಾ ಥಾ ತಬ್ ತೋ ಹಮ್ ಗಾಂವ್ ಮೇ ಥೇ ಸ್ಕೂಲ್ ಮೇ ಥೇ ಔರ್ ದೀವಾರೋ ಪರ್ ದಿಯಾ ಪೇಂಟ್ ಕರ್ನಾ ಯೇ ಭಿ ಕರ್ನೆ ಕಾ ಮಜಾ ಆತಾ ಥಾ ತಬ್ ರಾಜನೀತಿ ಮೇ ನಹೀ ಥೇ ಕುಛ ಸಮಜ್ ನಹೀ ಥೀ ಸಬ್ ಬಚ್ಚೆ ಕರ್ತೇ ಥೇ ಹಮ್ ಭಿ ಕರ್ತೇ ಥೇ ಔರ್ ಆಜ್ ಇಸ್ ಮಂಚ್ ಕೆ ಮಾಧ್ಯಮ ಸೇ ಮೈ ಆಪ್ಕೋ ಔರ್ ದೇಶ್ ಭರ್ ಕೆ ಸಭಿ ನಾಗರಿಕೋ ಕೋ ಸಭಿ ಕಾರ್ಯಕರ್ತಾಓ ಕಾ ಆಭಾರ್ ವ್ಯಕ್ತ ಕರ್ತಾ ಹೂ. ಇಂದು ಕೂಡ ವಾರಣಾಸಿ ಕೇಸರಿಮಯವಾಗಿತ್ತು. ಜನರ ತಲೆಗಳಲ್ಲಿ ಕೇಸರಿ ಬಣ್ಣದ ಪೇಟ, ರುಮಾಲು, ಕೈಗಳಲ್ಲಿ ಬಿಜೆಪಿಯ ಕಮಲದ ಧ್ವಜ ರಾರಾಜಿಸುತ್ತಿದ್ವು. ನ್ಯೂಸ್ ಡೆಸ್ಕ್, ಟಿವಿ 5.